ನಮಸ್ತೆ, ಸಿಂಚನ ಕಿಚನ್ಗೆ ಸ್ವಾಗತ. ಇವತ್ತು ಕಡಲೆಯಿಂದ ಟೈಮ್ ಪಾಸ್ ಸ್ನ್ಯಾಕ್ಸ್ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತದೆ ಇದು. ನಾನು ಪುಟಾಣಿಯನ್ನು ಉಪಯೋಗಿಸಿ ಮಾಡಿದ್ದೇನೆ, ತುಂಬಾ ಚೆನ್ನಾಗಿರುತ್ತದೆ. ಇದನ್ನು ಸಾಯಂಕಾಲ ಟೀ ಜೊತೆಗೆ ಅಥವಾ ಹಾಗೇನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತದೆ. ನೋಡಿ, ಈಗ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಈ ಥರ ಇರೋ ಪುಟಾಣಿಯನ್ನು ತೊಗೊಂಡಿದ್ದೇನೆ. ನೋಡಿ, ಇದು ಪುಟಾಣಿ, ದಪ್ಪನೆ ಪುಟಾಣಿ ಇದು. ನೋಡಿ, ಈ ಥರ ಇದೆ, ಕಡಲೆ ಇದ್ದ ಹಾಗೆಯೇ ಇದೆ. ಈಗ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ, ಒಂದು 4 ಟೇಬಲ್ಸ್ಪೂನಿನಷ್ಟು ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ, ಒಂದು ಸ್ವಲ್ಪ ಇಂಗು ಮತ್ತು ಕರಿಬೇವನ್ನು ಹಾಕಿ, ಧನಿಯಾ ಪುಡಿ, ಗರಂ ಮಸಾಲ, ಕೆಂಪು ಖಾರದ ಪುಡಿ, ಅರಿಶಿನ, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ. ತುಂಬ ಬೇಗನೆ ಮಾಡಿಬಿಟ್ಟು ತುಂಬ ಬೇಗನೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು, ಮಸಾಲ ಎಲ್ಲ ಸೀದ್ಬಿಡುತ್ತೆ. ಹಾಗಾಗಿ ತುಂಬ ಬೇಗನೆ ಗ್ಯಾಸನ್ನು ಆಫ್ ಮಾಡಿಬಿಡಿ. ಈಗ ಮತ್ತೆ ಒಂದು ಸ್ವಲ್ಪ ಇಂಗನ್ನು ಹಾಕಿ, ಒಣಮೆಣಸಿನ್ಕಾಯಿಯನ್ನು ಹಾಕಿ ಈಗ ಇದು ಗ್ಯಾಸನ್ನು ಆಫ್ ಮಾಡಿಬಿಡಿ. ಈಗ ಇದಕ್ಕೆ ನಾವು ಕಡಲೆಯನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ಬೇಗನೆ ನಾವು ಇದನ್ನು ಮಾಡಿಬಿಡ್ಬೋದು. ಹಾಗೆ ಸಾಯಂಕಾಲ ತಿನ್ನುವುದಕ್ಕೆ ಚೆನ್ನಾಗಿರುತ್ತೆ ಇದು. ನೋಡಿ, ಈಗ ಇದನ್ನು ಮತ್ತೆ ಒಂದು ಸ್ವಲ್ಪ ಗ್ಯಾಸನ್ನು ಹಚ್ಚಿಬಿಟ್ಟು ಬಿಸಿ ಮಾಡ್ಕೋಬೇಕು ನಾವು ಪುಟಾಣಿ. ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಈಗ ಇದಕ್ಕೆ ಒಂದು 2 ಟೇಬಲ್ಸ್ಪೂನಿನಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಹಸಿ ಕಡಲೆ ಹಿಟ್ಟು ಹಾಕೋದ್ರಿಂದ ಎಣ್ಣಿನ ಅಂಶ ಮತ್ತೆ ಕಡಿಮೆ ಆಗಿಬಿಡುತ್ತೆ, ಮತ್ತು ಉದುರುದುರಾಗಿ ಚೆನ್ನಾಗಾಗತ್ತೆ. ಈಗ ಇದನ್ನು ಒಂದು ಸ್ವಲ್ಪ ನಾವು ಇದೇ ಥರ ಬಿಸಿ ಮಾಡ್ಕೋಬೇಕು, ಆಗ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.